ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರ್ಷಿತಾ ಬಿರೇಶ್ ವ್ಲಾಗ್ಸ್. ಸೊ ಇವತ್ತೇನು ಸ್ಪೆಷಲ್ ಅಂತಂದರೆ ಇಂಡಿಪೆಂಡೆನ್ಸ್ ಡೇ. ಸೊ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಟು ಆಲ್ ಆಫ್ ಯು. ಆ್ಯಂಡ್ ಇವತ್ತು ನಾವು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ, ಅಂದರೆ ನಮ್ಮ ಸಂಘದ ಪರವಾಗಿ ಒಂದು ಚಿಕ್ಕದಾಗಿ ಒಂದು ಫಂಕ್ಷನ್ ಥರ ಇದೆ, ಫ್ಲ್ಯಾಗ್ ಹಾಯ್ಸ್ ಮಾಡ್ತಾರೆ. ಸೊ ಅದು ಹೆಂಗೆಲ್ಲ ನಡೆಯುತ್ತೆ ಅಂತ ನಿಮಗೆಲ್ಲದಕ್ಕೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಆ್ಯಂಡ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಆ್ಯಂಡ್ ಸಪೋರ್ಟ್ ಮಾಡ್ತಿದ್ದೀರೋ, ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ಸೊ ಇಲ್ಲಿ ರಾತ್ರಿನೇ ಎಲ್ಲನೂ ಡೆಕೋರೇಟ್ ಮಾಡಿ ಇಟ್ಬಿಟ್ಟಿದ್ರು, ಅಂದರೆ ರಂಗೋಲಿ ಹಾಕಿ ಮತ್ತು ಫ್ಲ್ಯಾಗ್ನು ಕೂಡ ಟೈ ಮಾಡಿ ಇಟ್ಬಿಟ್ಟಿದ್ರು, ಬೆಳಗ್ಗೆ ಈಸಿ ಆಗುತ್ತೆ ಅಂತ. ಸೊ ಇಲ್ಲಿ ಬೆಳಗ್ಗೆ ಬಂದರು ಎಲ್ಲರೂ, ಒಂದು ಏಳು ಕಾಲ ಆಗಿತ್ತು. ಸೊ ಫೋಟೋ ಎಲ್ಲ ಕ್ಲೀನ್ ಮಾಡಿ, ಅಂದರೆ ಗಾಂಧೀಜಿ ಫೋಟೋ ಎಲ್ಲ ಕ್ಲೀನ್ ಮಾಡಿ, ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ರು. ಆ್ಯಕ್ಚುಲಿ ಇವರೆಲ್ಲರೂ ನಮ್ಮ ಬಿಲ್ಡಿಂಗಲ್ಲಿರೋರು, ಅಂದರೆ ಬಾಡಿಗೆ ಮನೆಗಿರೋರು. ಇದು ಒಂದು ಸಂಘ, ಅಂದರೆ ಇವಾಗ ಬೇರೆ ಬೇರೆ ಸಂಘ ಇರುತ್ತೆ, ಸ್ತ್ರೀಶಕ್ತಿ ಸಂಘ ಮತ್ತು ಇನ್ನು ಬೇರೆ ಬೇರೆ ಸಂಘಗಳಿರ್ತವೆ. ಆದರೆ ಈ ಸಂಘ ಬಂದು ಇದು ಧರ್ಮಸ್ಥಳ ಸಂಘ. ಸೊ ನಾವು ಇದರಲ್ಲಿ ಸೇರ್ಕೊಂಡಿದ್ದೀವಿ, ಬರೀ ಇದು ಹೆಂಗಸ್ರಿಗೆ ಮಾತ್ರ, ಗಂಡಸ್ರಿಗೂ ಇದೆಯೇನೋ ಬಟ್ ನಮ್ಮ ಮನೆ ಹತ್ರ ಯಾರೂ ಸೇರಿಲ್ಲ. ನಾವು ಹೆಂಗಸರು ಮಾತ್ರ ಸೇರಿದ್ದೀವಿ. ಸೊ ಅವರೆಲ್ಲ ಸೇರಿಕೊಂಡು ಈ ಥರ ಫ್ಲ್ಯಾಗ್ ಹಾಯ್ಸ್ ಮಾಡಿದ್ದು. ಆ್ಯಕ್ಚುಲಿ 3 ಇಯರ್ಸ್, ಅಂದರೆ 2 ಇಯರ್ಸ್ ಬ್ಯಾಕು ತುಂಬ ಜನ ಇದ್ರಂತೆ, ಅಂದರೆ ಗಂಡಸರು ಹೆಂಗಸರು ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಿದ್ರು. ಬಟ್ ಬರ್ತಾ 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 ಹೆಂಗಾಯ್ತು ಅಂದರೆ ಗಂಡಸರು ಯಾರೂ ಬರ್ತಾ ಇಲ್ಲ, ಬರೀ ಹೆಂಗಸರು ಮಾತ್ರ ಸೇರ್ಕೊಂಡು ಮಾಡ್ತಿದ್ದಾರೆ. ಸೊ ಪರವಾಗಿಲ್ಲ, ಏನು ನಮಗೇನು ಅವರೇ ಬೇಕು ಅಂತ ಏನಿಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಹಾಯ್ ಮಾಡ್ರಿ, ಹಾಯ್ ಮಾಡು, ನೀನು ಹಾಯ್ ಮಾಡು, ಹಾಯ್ ಮಾಡು, ಹೋಗತ್ತ ಎಲ್ಲ ಪುನರ್ವಿ, ಹಾಯ್ ಮಾಡು, ಹಾಯ್ ಬೇಗ ಬನ್ನಿ, ಆರೆಂಜ್ ಕಲರ್ ಫ್ಲಾಗ್ ಹಾಕ್ತಾ ಇದ್ದೀನಿ, ಬೇಗ ಬನ್ನಿ. ನನ್ನ ಎಲ್ಲ ಹೇಳಿ ಹೇಳ್ಕೊಂಡಿಲ್ಲ ಅಂತ. ಸೇಮ್ ಇಲ್ಲಿ ದೇವ್ರಿಗೆ ಹೇಗೆ ಪೂಜೆ ಮಾಡ್ತಾರೋ ಹಾಗೇನೆ ಹೂ ಹಣ್ಣು ಮತ್ತು ಕಾಯಿ ಎಲ್ಲ ಹೊಡೆದು ಮಂಗಳಾರತಿ ಮಾಡಿ ಪೂಜೆ ಮಾಡಿದ್ರು. ಆ್ಯಕ್ಚುಲಿ ಚೆನ್ನಾಗಿತ್ತು, ಅಂದರೆ ಖುಷಿಯಾಗುತ್ತಲ್ಲ ಬೆಳಗ್ಗೆನೆ ಎದ್ದು ಈ ಥರ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತಂದರೆ ಹೆಮ್ಮೆ ಅನಿಸುತ್ತೆ ಹೇಳಬೇಕಂತಂದರೆ. ಆ್ಯಕ್ಚುಲಿ ಯಾರ್ಯಾರು ಈ ವ್ಲಾಗ್ನ ನೋಡ್ತಿದ್ರು ಅವರು ನೆಕ್ಸ್ಟ್ ಇಯರಿಂದ ಫಾಲೋ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬಿಕಾಸ್ ನಾವೆಲ್ಲರೂ ಸೆಲೆಬ್ರೇಟ್ ಮಾಡಬೇಕಾಗಿರುವಂಥ ಡೇ ಇದು. ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರೆ ಅಲ್ಲೊಂದು ಖುಷಿ ಇರುತ್ತೆ, ಜಾಯ್ ಇರುತ್ತೆ. ಆ್ಯಂಡ್ ದೆನ್ ನಮ್ಮ ದೇಶಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಐ ಹೋಪ್ ನೆಕ್ಸ್ಟ್ ಇಯರಿಂದ ಎಲ್ಲರೂ ಫಾಲೋ ಮಾಡ್ತೀರಾ ಅಂತ. ನೀವು ಮಾಡಲಿಲ್ಲ ಅಂದರೂ ಮಾಡೋ ಸಂಘಗಳಿರ್ತಾರೆ, ಸೊ ಅಲ್ಲಿ ಹೋಗಿ ಜಾಯ್ನ್ ಆಗಿ ಅಷ್ಟೇ. ನಿಮ್ಮನ್ನೇನವರು ದುಡ್ಡು ಕೊಡಿ ಹಂಗೆ ಹಿಂಗೆ ಅಂತ ಏನು ಕೇಳಲ್ಲ, ಜಾಯ್ನ್ ಆಗಿ ಅಷ್ಟೇ. ಆ್ಯಂಡ್ ರೋಡಲ್ಲೆಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಪರೇಡ್ ಮಾಡಿಕೊಂಡು ಹೋಗ್ತಾಯಿದ್ರು, ಜೈ ಭಾರತ್ ಮಾತಾ ಅಂತ ಹೇಳ್ತಿದ್ರು, ಭಾರತ್ ಮಾತಾ ಕಿ ಜೈ ಅಂತೆಲ್ಲ. ಸೊ ನೋಡೋಕ್ಕೆ ಚೆನ್ನಾಗಿತ್ತು, ಬಟ್ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ, ಮೊಬೈಲ್ ಇರಲಿಲ್ಲ. ಸೊ ಅದು ಚೆನ್ನಾಗಿತ್ತು. ಆ್ಯಂಡ್ ಇವತ್ತಿನ ದಿನ ಎಲ್ಲರೂ ಎಲ್ಲ ಮಕ್ಕಳೂ ಒಂದೊಂದು ದೇಶಕ್ಕೆ ಹೋರಾಡಿದಂಥ ಗಣ್ಯ ವ್ಯಕ್ತಿಗಳ ರೂಪ ಧರಿಸಿ ಫ್ಯಾಷನ್ ಶೋ ಥರ ಏನೋ ಮಾಡಿದ್ದಾರೆ, ಚೆನ್ನಾಗಿತ್ತು. ಸೊ ಇಲ್ಲಿ ಫ್ಲ್ಯಾಗ್ ಹಾಯ್ಸ್ಟಿಂಗ್ ಆಯಿತು. ಆ್ಯಕ್ಚುಲಿ ಸಾಂಗ್ ಹಾಕಿದ್ವಿ ನಾವು, ಕಾಪಿರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಅದ್ರದ್ದು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಆ ಸಾಂಗ್ನ. ಇವರೆಲ್ಲರೂ ನಮ್ಮ ಬಿಲ್ಡಿಂಗಲ್ಲಿ ಇರೋವಂಥವ್ರು, ಪಾಪ ಅವರು ಬಂದು ಜಾಯ್ನ್ ಆದರು. ಅಂದರೆ ಸಂಘದಲ್ಲಿರೋರು ಬರೀ 3 ಜನ ಇದ್ದಿದ್ದು, ನಾವು 4-5 ಜನನೂ, ಇನ್ನೂ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ಆ್ಯಕ್ಚುಲಿ ಬಾಡಿಗೆಗಿರೋರೆಲ್ಲ ಬಂದು ಜಾಯ್ನ್ ಆದರು. ಹೇಳಿ
ಮಕ್ಕಳ ಬಂದ್ರ ಎಲ್ಲ ಸ್ವೀಟ್ ತಗೊಳ್ರಿ ಬನ್ರಿ ಎಲ್ರು ಬನ್ರಿ ಅಲ್ಲೇ ನಿಂತ್ಕೊಳ್ಳೆ ಫೋಟೋ ತೆಗಿತೀನಿ ಒಂದು ನಿಂತ್ಕೊಳ್ಳಿ ತಗೋಸ್ತೀನಿ ಫ್ಲಾಗ ಥ್ಯಾಂಕ್ ಯು ಫ್ಲಾಗ್ ಕೊಡ್ಪನರ್ ಹೆಂಗೆ ಕೊಡ್ತೀನಿ ಸೊ ಇಲ್ಲಿ ನೋಡಿದ್ರೆ ಮಕ್ಕಳು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರು, ಅಂದರೆ ಅವರೇ ವಾಲಂಟಿಯರ್ ಆಗಿ ಬಂದು ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಸಾಂಗ್ ಹಾಕ್ಬಿಟ್ಟು ಅವರಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು, ಚೆನ್ನಾಗಿ ಮಾಡಿದ್ರು. ಅಂದರೆ ಅವರಿಬ್ಬರೇ ವಾಲಂಟಿಯರಾಗಿ ಬಂದು ಹೇಳಿದಾರಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಅವ್ರು ಚೆನ್ನಾಗಿ ಮಾಡ್ತಾರೋ ಬಿಡ್ತಾರೋ, ಬಟ್ ಅವರ ಒಂದು ಡೆಡಿಕೇಷನ್ಗೆ ನಿಜವಾಗ್ಲೂ ಅಪ್ಲಾಸ್ ಕೊಡಲೇಬೇಕು. ಬಿಕಾಸ್ ಅಲ್ಲಿ ನಿಂತಿರೋ ಮಕ್ಕಳೆಲ್ಲ ಸ್ವಲ್ಪ ಭಯ ಭಯ ಶೈ ಶೈ ಥರ ಆಡ್ತಿದ್ರು, ಬಟ್ ಇವರಿಬ್ಬರು ಚೆನ್ನಾಗಿ ಹಾಡಿದ್ರು. ನಾವು ಹಂಗೆ ಎನ್ಕರೇಜ್ ಮಾಡ್ತಾಯಿದ್ವಿ ಅವ್ರಿಗೂ. ಈ ಥರ ಇರಬೇಕು ಆ್ಯಕ್ಚುಲಿ ಹೇಳಬೇಕಂದ್ರೆ, ಎಲ್ಲ ಮಕ್ಕಳೂ ಇನ್ವಾಲ್ವ್ ಆಗಬೇಕು ಎಲ್ಲ ಇವೆಂಟ್ಸಲ್ಲೂ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಏನೇನಕ್ಕೆ ಏನೇನು ಮಾಡ್ತೀವಿ ಅಂತ. ಅದನ್ನು ನಾವು ದೊಡ್ಡವರಾಗಿ ನಾವು ಹೇಳ್ಕೊಡ್ಬೇಕು ಅವರಿಗೆ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಅವ್ರ ಅಮ್ಮನೂ ಕೂಡ ತುಂಬಾ ಎನ್ಕರೇಜ್ ಮಾಡ್ತಿದ್ರು, ಪಾಪ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಮಾಡ್ತಿದ್ದಾರೆ, ಅವ್ರ ಅಮ್ಮ ಬೈತಾಯಿದ್ದಾರೆ ನೀವು ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ಚೆನ್ನಾಗಿ ಮಾಡ್ತಾಯಿಲ್ಲ ಅಂತ ಪಾಪ. ಆಮೇಲೆ ಲಾಸ್ಟಿಗೆ ಫ್ಲ್ಯಾಗ್ ಅವರೂ ಫ್ಲ್ಯಾಗ್ ಹಾರಿಸಿದ್ರು, ಚೆನ್ನಾಗಿತ್ತು. ಆ್ಯಕ್ಚುಲಿ ಇದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ನಾವು ದೊಡ್ಡವರಾಗಿದ್ದುಕೊಂಡು. ಸೊ ನೋಡಿದ್ರಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಆ್ಯಕ್ಚುಲಿ ನಾವು ತುಂಬ ಸಿಂಪಲಾಗಿ ಮಾಡಿದ್ದು, ಸಿಂಪಲಾಗಲಿ ಗ್ರ್ಯಾಂಡಾಗಲಿ ನಾವು ಸೆಲೆಬ್ರೇಟ್ ಮಾಡಲೇಬೇಕು, ಬಿಕಾಸ್ ಇದು ನಮ್ಮ ಹಕ್ಕು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಿಮಗೆ ನಾನು ಯಾವ ವಿಡಿಯೋಸ್ ಹಾಕಿದ್ರೂ ಬರಲ್ಲ. ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಇದರಲ್ಲಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಏನಾದರೂ ಆಗಿದರೆ ದಯವಿಟ್ಟು ಕ್ಷಮಿಸಿ, ಬಿಕಾಸ್ ನಮಗೆ ಗೊತ್ತಿರೋ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ದೀವಿ. ಅಂದರೆ ಬರೀ ಹೆಂಗಸರೇ ಸೇರ್ಕೊಂಡು ಮಾಡಿರೋಂಥದ್ದು. ಸೊ ಅದು ನಿಮಗೆ ಗೊತ್ತಿರುತ್ತೆ, ಬರೀ ಹೆಂಗಸರೇ ಸೇರ್ಕೊಂಡು ಮಾಡಿದರೆ ಎಷ್ಟು ಕಷ್ಟ ಇರುತ್ತೆ ಮಾಡೋದಕ್ಕೆ. ಆ್ಯಂಡ್ ಫ್ಲ್ಯಾಗ್ ಕೂಡ ಅಷ್ಟು ಉದ್ದ ಇದೆ, ಯಾರೂ ಹತ್ತಿ ಕಟ್ಟಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಗಂಡಸರು ಅದು ಹೆಲ್ಪ್ ತೊಗೊಂಡಿರೋ, ಬರೀ ಹೆಂಗಸರು ಮಾಡಿದಂಥದ್ದು, ತುಂಬ ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ಪ್ರತಿ ವರ್ಷ ಹಿಂಗೆ ಮಾಡ್ತಾರೆ ಇವರು, ಗಂಡಸರು ಯಾರೂ ಅಷ್ಟು ಸೇರಲ್ಲ. ಸೊ ಬರೀ ನಾವು ಹೆಂಗಸರು ಮಾತ್ರ ಮಾಡಿಕೊಂಡು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್.